Hello students, welcome to today's class. So ಇವತ್ತಿನಿಂದ haloalkanes and haloarenes chapter ಅನ್ನು ಸ್ಟಾರ್ಟ್ ಮಾಡ್ತಾ ಇದೀನಿ. So we will continue with haloalkanes and haloarenes. Before going to explain about today's topic, remember ನಮಗೆ ಗೊತ್ತಿದೆ chemistry ದಲ್ಲಿ ಜನರಲಿ ನಮಗೆ face whatever the difficulties ಅಂತ ನಾವು ಏನು ಹೇಳ್ತೀವಿ, the difficulty, main difficulty what we face is most of the students will say, ಸರ್ ಬಹಳ ರಿಯಾಕ್ಷನ್ ಆಗ್ತದೆ, ನನಗೆ ನೆನಪಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಬಹಳಷ್ಟು ರಿಯಾಕ್ಷನ್ಸ್ ಆಗ್ತದೆ, ಆರ್ಗ್ಯಾನಿಕ್ ಇರ್ಬೋದು, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರ್ಬೋದು. ಸೊ ನನಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ನೆನಪೇ ಇರೋದಿಲ್ಲ. ಸೊ ರಿಮೆಂಬರ್, ಇವಕ್ಕೆಲ್ಲ ಸೊಲ್ಯೂಷನ್ ಅಂತಂದ್ರೆ ಕೆಮಿಸ್ಟ್ರಿ ಒಳಗೆ ಇರುವಂತಹ ಟ್ರೈ. ನೋಡಿ ಇಲ್ಲಿ ಟ್ರೈ ಅಂತ ಕಾಣಿಸ್ತಾ ಇದೆ ನಿಮಗೆ, ಟ್ರೈ ಅಂತೇಳಿ. ಅಂದ್ರೆ ಕೆಮಿಸ್ಟ್ರಿ ಇಟ್ ಸೆಲ್ಫ್ ಇಸ್ ಟ್ರೈಯಿಂಗ್, ಇಟ್ ಸೆಲ್ಫ್ ಇಸ್ ಟೆಲ್ಲಿಂಗ್ ಟ್ರೈ ಮೀ ಅಂತೇಳಿ. ಸೊ ಕೆಮಿಸ್ಟ್ರಿ ನಿಮಗೆ ಬರಬೇಕು ಅಂದ್ರೆ ನೀವು ಇದನ್ನ ಟ್ರೈ ಮಾಡಲೇಬೇಕು. ಟ್ರೈ ಅಂದ್ರೇನು? ರೈಟಿಂಗ್ ಪ್ರಾಕ್ಟೀಸ್, ವೆರಿ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನಾಟ್ ಓನ್ಲಿ ಕೆಮಿಸ್ಟ್ರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಯಾವುದೇ ನೀವು ಓದ್ತಾ ಇದ್ರು ಕೂಡ ರೈಟಿಂಗ್ ಪ್ರಾಕ್ಟೀಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಗೊತ್ತಿರಲಿ, ರೈಟಿಂಗ್ ಪ್ರಾಕ್ಟೀಸ್ ಮಾಡದೇನೆ ಏನೂ ಬರೋದಿಲ್ಲ. ಸೊ ಪ್ರಾಕ್ಟೀಸ್ ಮಾಡಲೇಬೇಕು, ಪ್ರಾಕ್ಟೀಸ್ ಮಾಡದೇನೆ ನಮಗೆ ಏನೂ ಸಿಗೋದಿಲ್ಲ ಅನ್ನೋದು ಗೊತ್ತಿರಲಿ. ವೆರಿ ಇಂಪಾರ್ಟೆಂಟ್ ರೈಟಿಂಗ್ ಪ್ರಾಕ್ಟೀಸ್. ದೆನ್ ಮೇಕ್ ಅ ಚಾರ್ಟ್, ವೆರಿ ಇಂಪಾರ್ಟೆಂಟ್. ಮೇಕ್ ಅ ಚಾರ್ಟ್. ರಿಮೆಂಬರ್, ಚಾರ್ಟ್ ಅಂದ್ರೆ ಯಾವ್ದು? ಒಂದಷ್ಟು ಕಾನ್ಸ್ಟೆಂಟ್ಸ್ ಇರ್ತದೆ, ಇಂಪಾರ್ಟೆಂಟ್ ಕಾನ್ಸ್ಟೆಂಟ್ಸ್ ಇರ್ತದೆ, ಒಂದೊಂದಷ್ಟು ನೇಮ್ಡ್ ರಿಯಾಕ್ಷನ್ಸ್ ಇರ್ತದೆ. ಇವೆಲ್ಲದರದ್ದು ಒಂದು ಚಾರ್ಟ್ ಅನ್ನ ಮಾಡಬೇಕು. ಸೊ ಚಾರ್ಟ್ ಅನ್ನ ಮಾಡಿ, ಸೊ ನೀವು ಇಟ್ಕೊಂಡ್ರಿ ಅವಾಗ ಅವಾಗ ಅದನ್ನ ಓದ್ತಾ ಇದ್ರಿ ಅಂತಂದ್ರೆ ಇಟ್ ವಿಲ್ ಬಿಕಮ್ ವೆರಿ ಈಸಿ ಫಾರ್ ಯು ಟು ರಿಮೆಂಬರ್. ಓಕೆ, ಈಗ ನೋಡಿ, ಮೋಸ್ಟ್ ಆಫ್ ದ ಟೈಮ್ ಯಾವಾಗ ನೋಡಿದಂತಹ ಫಿಲ್ಮ್, ಅದರ ಸ್ಟೋರಿ ಅದೆಲ್ಲ ನಮಗೆ ನೆನಪಿರ್ತದೆ. ಬಟ್ ನಾವು ಓದ್ತಿರೋಂತ ಕೆಮಿಸ್ಟ್ರಿ ಯಾಕೆ ನೆನಪಿರೋದಿಲ್ಲ? ಅದಕ್ಕೆ ಮೇನ್ ರೀಸನ್ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ರಿಮೆಂಬರ್, ಲವ್ ವಾಟ್ ಯು ಡೂ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಲವ್ ವಾಟ್ ಯು ಡೂ, ನೀವು ಏನು ಮಾಡ್ತಾ ಇದ್ದೀರಿ ಅದನ್ನ ಪ್ರೀತಿಸಬೇಕು. ಅಂದ್ರೆ ಯು ಹ್ಯಾವ್ ಟು ಲವ್ ದಟ್. ಸೊ ಈಗ ಇಫ್ ಐ ಆಮ್ ಎನ್ ಅ ಟೀಚಿಂಗ್ ಪ್ರೊಫೆಷನ್ ಮೀನ್ಸ್ ಐ ಹ್ಯಾವ್ ಟು ಲವ್ ದಿಸ್ ಪ್ರೊಫೆಷನ್, ಐ ಹ್ಯಾವ್ ಟು ಲೈಕ್ ದಿಸ್ ಪ್ರೊಫೆಷನ್. ನೀವು ಇರುವಂತಹ ಒಂದು ಸಿಚುವೇಶನ್ ಹೇಗಿದೆ ಅಂತಂದ್ರೆ, ಸೆಕೆಂಡ್ PUC ಬಂದ ಮೇಲೆ ಸರ್ ನನಗೆ ಕೆಮಿಸ್ಟ್ರಿ ಇಷ್ಟ ಇಲ್ಲ, ಸೈನ್ಸ್ ಇಷ್ಟ ಇಲ್ಲ ಅಂದ್ರೆ ಆಗೋದಿಲ್ಲ. ಹೌದಾ? ನೀರೊಳಗೆ ಇಳಿದು ಬಿಟ್ಟಿದ್ವಿ. ಸೊ ಮಳೆನೋ ಚಳಿನೋ ನಾವು ಬದುಕಲೇಬೇಕು. ಸೊ ರಿಮೆಂಬರ್, ಲವ್ ವಾಟ್ ಯು ಡೂ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಂಡ್ ಪ್ರಾಕ್ಟೀಸ್ ಹಾನೆಸ್ಟ್ಲಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಹಾನೆಸ್ಟ್ಲಿ. ರಿಮೆಂಬರ್ ದಟ್. ಓಕೆ, ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ haloalkanes ಅಂಡ್ haloarenes ಚಾಪ್ಟರ್. ಸೊ ಫಸ್ಟ್ ಕ್ಲಾಸ್ ಇಟ್ ಇಸ್. ಸೊ ಈ ಕೇಸ್ ಒಳಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿರೋದಕ್ಕೆ ದೊಡ್ಡ ದೊಡ್ಡ ರಿಯಾಕ್ಷನ್ಸ್ ಬರ್ತದೆ, ಎಲ್ಲದೂ ಬರ್ತದೆ. ಪ್ರಾಕ್ಟೀಸ್ ಮಾಡೋಣಂತೆ, ಮಾಡಿದ್ರೆ ಎಲ್ಲದೂ ಕೂಡ ಬರ್ತದೆ. ಡೋಂಟ್ ವರಿ ಅಬೌಟ್ ದಟ್. ಸೊ ನೌ ವಾಟ್ ಈಸ್ haloalkanes? ಫಸ್ಟ್ ವಿಲ್ ಸಿ ಹ್ಯಾಲೋ ಅಂತಂದ್ರೆ ಗೊತ್ತಿರಲಿ. ಹ್ಯಾಲೋ ಅಂತಂದ್ರೆ ಹ್ಯಾಲೋಜನ್ ಅಂತ. ಯಾವ್ಯಾವ ಹ್ಯಾಲೋಜನ್ ಇದೆ ನಮ್ಮ ಹತ್ರ? ಸೊ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಅಂಡ್ ಅಯೋಡಿನ್. ಸೊ ದೀಸ್ ಆರ್ ದ ಹ್ಯಾಲೋಜನ್ಸ್ ವಾಟ್ ವಿ ಹ್ಯಾವ್. ಅಲ್ಕೇನ್ಸ್ ಅಂದ್ರೆ ಏನು? ಅಲ್ಕೇನ್ಸ್ ಅಂತಂದ್ರೆ ರಿಮೆಂಬರ್, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ CN H2N plus 2 ಫಾರ್ಮುಲಾ. ಅಂದ್ರೆ ಜಸ್ಟ್ ಇಮ್ಯಾಜಿನ್ CH4 ಇರ್ಬೋದು, C2H6 ಇರ್ಬೋದು, C3H9 ಇರ್ಬೋದು, ಸೊ H8 ಇರ್ಬೋದು, C3H8 ಇರ್ಬೋದು. ಸಿ ಲೈಕ್ ದಿಸ್ ರಿಮೆಂಬರ್ ವಿ ಹ್ಯಾವ್ ಅ ಅಲ್ಕೇನ್ ಫಾರ್ಮುಲಾ. ನಮ್ಮ ಹತ್ರ ಅಲ್ಕೇನ್ ಫಾರ್ಮುಲಾ ಇದೆ, ನಮ್ಮ ಹತ್ರ ಹ್ಯಾಲೋಜನ್ ಇದೆ. ಇವೆರಡನ್ನು ಸೇರಿಸಿದ್ರೆ ಏನಾಗ್ತದ? ಹ್ಯಾಲೋ ಅಲ್ಕೇನ್ ಆಗ್ತದ. ವೆರಿ ಇಂಪಾರ್ಟೆಂಟ್. ನೋಡಿ, ಹ್ಯಾಲೋ ಅಲ್ಕೇನ್ಸ್ ಆಗ್ತದ. ಬಹಳ ಸಿಂಪಲ್. ಸೊ ಯಾವಾಗಲೂ ಯಾವುದೋ ಒಂದು ಕಾನ್ಸೆಪ್ಟ್ ಅನ್ನು ಕಲಿಬೇಕಾದ್ರೆ ಫಸ್ಟ್ ಮನಸ್ಸಿನಲ್ಲಿ ಏನು ಭಾವನೆ ಬರಬೇಕು? ಸಿಂಪಲ್ ಇದೆ, ನಾನು ಕಲಿತೀನಿ ಅಷ್ಟೇ, ಸಿಂಪಲ್ ಇದೆ, ಐ ವಿಲ್ ಲರ್ನ್. ಆ ಲರ್ನ್ ಅನ್ನೋದು ಒಂದು ಬರಬೇಕು. ಬಂದ್ರೆ ಎವ್ರಿಥಿಂಗ್ ವಿಲ್ ಬಿ ಈಸಿ. ಡೋಂಟ್ ವರಿ ಅಬೌಟ್ ದಟ್. ಫೈನ್. ನಾವು ಡೆಫಿನಿಷನ್ ಏನಾಗತ್ತೆ ನೋಡಿ, ಹ್ಯಾಲೋಆಲ್ಕೇನ್ಸ್ ಆರ್ ನಥಿಂಗ್ ಬಟ್, ರಿಮೆಂಬರ್, ಹ್ಯಾಲೋಆಲ್ಕೇನ್ಸ್ ಆರ್ ನಥಿಂಗ್ ಬಟ್ ಡೆರಿವೇಟಿವ್ಸ್ ಆಫ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ನೋಡಿ, ಹ್ಯಾಲೋಆಲ್ಕೇನ್ಸ್ ಆರ್ ದ ಡೆರಿವೇಟಿವ್ಸ್ ಆಫ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇನ್ ವಿಚ್ ಒನ್ ಆರ್ ಮೋರ್ ಹೈಡ್ರೋಜನ್ ಆಟಮ್ಸ್ ಆರ್ ರಿಪ್ಲೇಸ್ ಬೈ ಹ್ಯಾಲೋಜನ್ ಆಟಮ್. ಬಹಳ ಸಿಂಪಲ್ ಇದೆ. ಸೊ ಒನ್ ಆರ್ ಮೋರ್ ಹೈಡ್ರೋಜನ್ ಆಟಮ್ ಇಸ್ ರಿಪ್ಲೇಸ್ ಬೈ ಹ್ಯಾಲೋಜನ್ ಆಟಮ್. ಈಗ ಒಂದು ಎಕ್ಸಾಂಪಲ್ ನೋಡೋಣ. ನೋಡಿ, ದಿಸ್ ಈಸ್ ಅಲ್ಕೇನ್. ಹೌದಾ? ಅಲ್ಕೇನ್ ಯಾಕಂದ್ರೆ ಡಬಲ್ ಬಾಂಡ್ ಇಲ್ಲ, ಟ್ರಿಬಲ್ ಬಾಂಡ್ ಇಲ್ಲ ಅಂದಾಗ ಅಲ್ಕೇನ್ ಇದು. ಇದಾದ್ಮೇಲೆ ನೋಡಿ, ಈ ಕೇಸ್ ಒಳಗೆ ರಿಮೆಂಬರ್, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ದಿಸ್ ಕಾರ್ಬನ್ ಕಾಣಿಸ್ತಾ ಇದೆಯಾ? ಸ್ಯಾಚುರೇಟೆಡ್ ಕಾರ್ಬನ್ ಅಂತ ಕರಿತೀವಿ. ಸ್ಯಾಚುರೇಟೆಡ್ ಅಂದ್ರೆ ಮೀನಿಂಗ್ ಏನು? ಒನ್ ಕಾರ್ಬನ್ ಸರೌಂಡೆಡ್ ಬೈ ಫೋರ್ ಮೋರ್ ಸಿಂಗಲ್ ಬಾಂಡ್. ರಿಮೆಂಬರ್, ಸಿಂಗಲ್ ಬಾಂಡ್ ಕಾಣಿಸ್ತಾ ಇದೆಯಾ? ಅದಕ್ಕೆ ನಾವು ಏನಂತ ಕರಿತೀವಿ? ಸ್ಯಾಚುರೇಟೆಡ್ ಕಾರ್ಬನ್ ಅಂತ ಕರಿತೀವಿ. ಈ ಸ್ಯಾಚುರೇಟೆಡ್ ಕಾರ್ಬನ್ ಅಲ್ಲಿ ರಿಮೆಂಬರ್ ಯಾವ್ದಾದ್ರು ಒಂದು ಹೈಡ್ರೋಜನ್ ಅನ್ನ ರಿಮೂವ್ ಮಾಡೋಣಂತೆ, ಒಂದು ಎಕ್ಸ್ ಅನ್ನ ಆಡ್ ಮಾಡೋಣಂತೆ. ಯಾವ್ದಾದ್ರು ಒಂದು ಹೈಡ್ರೋಜನ್ ಅನ್ನ ರಿಮೂವ್ ಮಾಡಿ ಎಕ್ಸ್ ಅನ್ನ ಆಡ್ ಮಾಡಿ. ಎಕ್ಸ್ ಅಂದ್ರೆ ಏನು? ಹ್ಯಾಲೋಜನ್. ಗೊತ್ತಿರಲಿ. ಆಡ್ ಮಾಡಿದ್ರೆ ಏನ್ ಕಂಪೌಂಡ್ ಬಂತು? RCH2CH2 ಎಕ್ಸ್ ಅಂತ ಬಂತು. ಇದನ್ನ ನಾವ್ ಏನಂತ ಕರಿತೀವಿ? ಹ್ಯಾಲೋಆಲ್ಕೇನ್ಸ್ ಅಂತ ಕರಿತೀವಿ. ರಿಮೆಂಬರ್, ಹ್ಯಾಲೋಆಲ್ಕೇನ್ಸ್ ಅಂತ ಕರಿತೀವಿ. ಅಂಡ್ ಹೈಬ್ರಿಡೈಸೇಷನ್ ಆಫ್ ದ ಕಾರ್ಬನ್ ಏನು ಅಂತ ನೋಡಿದಾಗ ರಿಮೆಂಬರ್, ಹೈಬ್ರಿಡೈಸೇಷನ್ ಆಫ್ ದ ಕಾರ್ಬನ್ ಏನು ಇದರಲ್ಲಿ? ಸೊ SP3. sp3. One carbon surrounding in there, one carbon surrounding. Remember, if there is a 4 sigma bond, sigma single bond here, single bond itre sp3 anta heltevi, bhala easy to identify gothirli, right? So either it inno nodona illi, idu nodi, idu x andre halogen. Halogen idagna F yaake bittiddivi anta doubt bartade namage. Generally fluorine is, remember, highly reactive, nenpirli, highly reactive iddaga adara compound anna stable form alli isolate madodu bahala difficult. Stable form alli isolate madodu bahala difficult. Adukkaage remember halogen atom andre ClBr(I) anna navilli tagondiddivi gottilli. Idaadmele nodi, iga illi nodi, idu ondu compound tagondidina propane anta karitina, adikora propane anta heli. E propane alli ondu hydrogen replace ಮಾಡಿ, hydrogen replace ಮಾಡಿ Cl ಹಾಕ್ತಿರಿ. Cl ಹಾಕಿದಾಗ ಏನಾಗ್ತದೆ, ಇದು ClHCH to Cl ಆಯ್ತು. So the name of this will become, remember, chloropropane anta ಆಗ್ತದೆ. ಇದು ಕೂಡ haloalkanes, chloropropane anta ಆಗ್ತದೆ. So like this, remember, one or more hydrogen replaced by halogen, we call it as haloalkanes. Haloarenes ಅಂದ್ರೆ same. Arene ಅಂದ್ರೆ ಏನು? Arene ಅಂದ್ರೆ, remember, aryl group, benzene ring should be present. Arene ಅಂದ್ರೆ benzene ring ಇರಲೇಬೇಕು. So benzene ring ಇದೆ. So benzene ring iddide, adukku navu aromatic anta karitivi. So derivatives of aromatic hydrocarbon, nothing but benzene ring, which one or more hydrogen atom are replaced by halogen atom. Remember, replaced by halogen atom. So remember, so whenever some definitions yav yavadana exam ge keltare anta heltini, adanna elladru barditkoli. Ee definition ella common, idu idanna ellu kelodilla, don't worry about that. Idanna ellu kuda kelodilla, don't worry about that, right? Haloarenes andre aromatic hydrocarbon irtada, adralli hydrogen atom anna replace ಮಾಡಿ halogen atom anna ಹಾಕ್ತಿವಿ. Just example ನೋಡಿ, so ARH ಅಂದ್ರೆ benzene ring ಗೊತ್ತಿರಲಿ. So hydrogen replaced by X ಅಂತಂದ್ರೆ ARX form ಆಯ್ತು, ARX form ಆಯ್ತು. So hydrogen replaced by X, AR ಅಂದ್ರೆ aromatic ring, aromatic ring. ಒಂದು example ನೋಡೋಣಂತೆ, so in this particular case you can see X ಅಂದ್ರೆ halogen atom ಆಯ್ತು, ಹೌದಾ? Example ನೋಡಿ, ಇದು benzene ಗೊತ್ತಿದೆಯಾ, ಬಹಳ ಪರಿಚಯ ಇದೆ, ಹೌದಾ? benzene ring. So here ಈ benzene ring ಅಲ್ಲಿ hydrogen ಅನ್ನು replace by halogen ಮಾಡೋಣ, we call it as halobenzene, halobenzene, remember. So halogen attached to which carbon ಅಂತ ಕೇಳಿದ್ರೆ, sp2 hybridized carbon. ಯಾಕೆ ಅಂತ ಅಂದ್ರೆ sp2 ಅನ್ನು ಐಡೆಂಟಿಫೈ ಮಾಡೋದು ಹೇಗೆ, ಡಬಲ್ ಬಾಂಡೆಡ್ ಕಾರ್ಬನ್ ಗೆ ಎನಿಥಿಂಗ್ ಅಟ್ಯಾಚ್ಡ್, ಡಬಲ್ ಬಾಂಡೆಡ್ ಕಾರ್ಬನ್ ಇದೆ, ಇದು ಈ ಕಾರ್ಬನ್ ಅಲ್ಲಿ ಡಬಲ್ ಬಾಂಡ್ ಇದೆ, ಅದಕ್ಕೆ ನಾವು ಇದನ್ನ sp2 ಅಂತ ಕರೀತೀವಿ, sp2 hybridized ಅಂತ ಕರೀತೀವಿ. ರಿಮೆಂಬರ್, sp2 hybridized ಅಂದ್ರೆ ಆಲ್ವೇಸ್ ಡಬಲ್ ಬಾಂಡ್. So sp irbeku antandre always, remember, triple bond, triple bond will be there. For example, ch triple bond, ch is alkyne, s having sp hybridization, remember, is having sp hybridization. sp2 hybridization antandre double bond irbeku, sp andre single bond irbeku. Innondu example nodi, halogen tagondvi, h anna replace ಮಾಡಿ cl ಹಾಕಿದ್ವಿ, we call this as chlorobenzene, chlorobenzene. sp2 hybridized carbon chlorobenzene anta karidvi, ಹೌದಾ? So ಇದು nothing but example for haloarenes. ಈಗ ಒಂದಷ್ಟು ಅಪ್ಲಿಕೇಶನ್ ನೋಡೋಣಂತೆ, ಅಪ್ಲಿಕೇಶನ್ ಆಫ್ haloalkanes ಅಂಡ್ haloarenes ಅಂತ ನೋಡಿದಾಗ, ರಿಮೆಂಬರ್, ಇದನ್ನು ಕೂಡ ಇದುವರೆಗೆ ಯಾವುದೇ ಎಕ್ಸಾಮ್ ಅಲ್ಲಿ ಕೇಳಿಲ್ಲ. ರಿಮೆಂಬರ್, ಯಾವುದೇ ಎಕ್ಸಾಮ್ ಅಲ್ಲಿ ಕೇಳಿಲ್ಲ. ಓಕೆ, ಸೊ ಕೇಳಿಲ್ಲ, ಕೇಳಬಾರ್ದು ಅಂತ ಏನಿಲ್ಲ, ಒಂದು ಕ್ವಶನ್ 1 ಮಾರ್ಕ್ಸ್ ಕೇಳಬಹುದು, ಬಟ್ ಗೊತ್ತಿರಲಿ. ಸೊ ಅಪ್ಲಿಕೇಶನ್ ಅಂತ ಅಂದ್ರೆ ಈ ರೀತಿ ಹ್ಯಾಲೋಜನ್ ಇರುವಂತ ಕಂಪೌಂಡ್ ಅನ್ನ ನಾವು ಎಲ್ಲಿ ಯೂಸ್ ಮಾಡಬಹುದು, ಯೂಸ್ ಮಾಡಬಹುದು. ಓಕೆ, ಸೊ ನೋಡಿ, haloalkanes ಅಂಡ್ haloarenes ಆರ್ ಹ್ಯಾವಿಂಗ್ ವೈಡ್ ಅಪ್ಲಿಕೇಶನ್ಸ್. ವೈಡ್ ಅಂತಂದ್ರೆ ಬಹಳ ಅಪ್ಲಿಕೇಶನ್ಸ್ ಇದೆ. ಇನ್ ಇಂಡಸ್ಟ್ರೀಸ್ ಇರಬಹುದು, ಮೆಡಿಸಿನ್ ಇಂಡಸ್ಟ್ರೀಸ್ ಇರಬಹುದು, ಡೇ ಟು ಡೇ ಲೈಫ್ ಇರಬಹುದು. ಸೊ ದೇರ್ ಆರ್ ಸೋ ಮೆನಿ ಅಪ್ಲಿಕೇಶನ್ಸ್, ರಿಮೆಂಬರ್ ದಟ್. ಸೊ ಯಾವ್ಯಾವ್ದು ಹಾಗಾದ್ರೆ, ಒಂದಷ್ಟು ಸಿಲೆಬಸ್ ಅಲ್ಲಿ ಇರೋದು ಮಾತ್ರ ಹೇಳ್ತೀನಿ, ನೋಡ್ತಾ ಹೋಗಿ. ಕ್ಲೋರಾಂಫೆನಿಕಾಲ್ ಅಂತ ಹೇಳ್ತೀವಿ ನಾವು ಇದಕ್ಕೆ, ಇದರ ನೇಮ್ ಇಸ್ ಕ್ಲೋರಾಂಫೆನಿಕಾಲ್, ಕ್ಲೋರಾಂಫೆನಿಕಾಲ್. ಸ್ಟ್ರಕ್ಚರ್ ಆಫ್ ಕ್ಲೋರಾಂಫೆನಿಕಾಲ್ ನೋಡಿ, ಸಿ ಸ್ಟ್ರಕ್ಚರ್, ನಾಟ್ ದೇರ್ ಫಾರ್ ಸಿಲೆಬಸ್. ಗೊತ್ತಿಲ್ಲ, ಹೆದರೋ ಅವಶ್ಯಕತೆ ಇಲ್ಲ, ಸ್ಟ್ರಕ್ಚರ್ ನೋಡಿ ಹೆದರೋ ಅವಶ್ಯಕತೆ ಇಲ್ಲ, ಇದು ಸಿಲೆಬಸ್ಗೆ ಇಲ್ಲ. ಮೈ ಡಿಯರ್ ಸ್ಟೂಡೆಂಟ್ಸ್, ಡೋಂಟ್ ವರಿ ಅಬೌಟ್ ದಟ್. ಒಂದೊಂದ್ಸರಿ ಏನಾಗ್ತದ ಜೀವನದೊಳಗೆ, ಸ್ಟ್ರಕ್ಚರ್ ನೋಡಿ ಹೆದರು ಬಿಡ್ತೀವಿ ನಾವು, ಸ್ಟ್ರಕ್ಚರ್ ನೋಡಿ ಹೆದರುವಂತ ಅವಶ್ಯಕತೆ ಇಲ್ಲ, ಇದು ನಮ್ಮ ಸಿಲೆಬಸ್ಗೆ ಇಲ್ಲ, ಗೊತ್ತಿರಲಿ, ಅಷ್ಟೇ ನೆನ್ಪಿಟ್ಕೊಳ್ಳಿ. ಇದನ್ನ ಕ್ಲೋರಾಂಫೆನಿಕಾಲ್ ಅಂತ ಕರೀತೀವಿ. ಸೊ ಕ್ಲೋರಾಂಫೆನಿಕಾಲ್ ಇಸ್ ಆಂಟಿಬಯೋಟಿಕ್, ಪ್ರೊಡ್ಯೂಸ್ ಬೈ ಸಾಯಿಲ್ ಮೈಕ್ರೋ ಆರ್ಗಾನಿಸಮ್ಸ್, ಈ ಪ್ರೊಡಕ್ಷನ್ ಕೂಡ ನಮಗೆ ಏನಿಲ್ಲ, ಫಸ್ಟ್ ಇಷ್ಟ ನೆನ್ಪಿಟ್ಕೊಳ್ಳಿ. ಇಟ್ ಇಸ್ ಯೂಸ್ಡ್ ಇನ್ ದ ಟೈಫಾಯ್ಡ್ ಫೀವರ್. ಟೈಫಾಯ್ಡ್ ಏನಾದ್ರು ಆಗಿದ್ರೆ ನಿಮಗೆ ಕ್ಲೋರಾಂಫೆನಿಕಾಲ್ ಅನ್ನು ಕೊಡ್ತಾರೆ, ಗೊತ್ತಿರಲಿ. ಕ್ಲೋರಾಂಫೆನಿಕಾಲ್ ಆಕ್ಟ್ ಆಸ್ ಆಂಟಿಬಯೋಟಿಕ್, ರಿಮೆಂಬರ್ ದಟ್. ಸೊ ಇದು ಆಂಟಿಬಯೋಟಿಕ್ ಅಂದ್ರೆ ಏನು, ಆಂಟಿಪೈರೆಟಿಕ್ ಅಂದ್ರೆ ಏನು, ಆಂಟಿ ಅಲರ್ಜೆಟಿಕ್ ಅಂದ್ರೆ ಏನು, ಇವೆಲ್ಲವನ್ನು ಕೂಡ ಲಾಸ್ಟ್ ಒಂದು ಚಾಪ್ಟರ್ ಇದೆ ನಮಗೆ. ಸೊ ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫ್ ಅಂತ ಹೇಳಿ, ಸೊ ಅದರಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ, ಡೋಂಟ್ ವರಿ ಅಬೌಟ್ ದಟ್. ಓಕೆ, ದಿಸ್ ಇಸ್ ಕ್ಲೋರಾಂಫೆನಿಕಾಲ್. ಎರಡನೇದು ನೋಡಿ, ಥೈರಾಕ್ಸಿನ್, ಅಂತ ಕರಿತೀವಿ. So very, very important. Thyroxin andre iodine containing hormone. Remember, iodine containing hormone. Bahalashtu sari nama body olaga iodine content kadime idre deficiency agbittu. Remember, we will get the disease called goiter. Remember. Next nodi. See, halothane. Halothane antandre mainly anesthetic. During surgery. Nimge gottide, surgery madbekadre namage yavade pain agbaradu anteli anesthesia kodtare. Anesthesia andre temporary unconsciousness. So anesthetic alli halothane annu use martivi. ಇದರ ಒಂದು ಹ್ಯಾಲೋಥೇನ್ ಏನಿದೆ ಅಂತಂದ್ರೆ ಇದರಲ್ಲಿ ಕ್ಲೋರಿನು ಇದೆ, ಬ್ರೋಮಿನು ಇದೆ, ಗೊತ್ತಿರಲಿ. ಸೊ ಕ್ಲೋರಿನ್ ಅಂಡ್ ಬ್ರೋಮೋನ್ ಎರಡು ಇದೆ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ CF3 ಫ್ಲೋರಿನ್ ಇದೆ, CF3CHClBr. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್, ದಿಸ್ ಇಸ್ ದ ಫಾರ್ಮುಲಾ ಆಫ್ ಹ್ಯಾಲೋಥೇನ್. ರಿಮೆಂಬರ್ ದಟ್. ಸೊ ಕ್ಲೋರೋಕ್ವಿನ್, ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಇಟ್ ಇಸ್ ಆಲ್ಸೋ ಕ್ಲೋರಿನ್ ಕಂಟೈನಿಂಗ್ ಕಾಂಪೌಂಡ್. ಕ್ಲೋರೋಕ್ವಿನ್ ಹೆಲ್ಪ್ಸ್ ಇನ್ ದ ಟ್ರೀಟ್ಮೆಂಟ್ ಆಫ್ ಮಲೇರಿಯಾ. ಕ್ಲೋರೋಕ್ವಿನ್ ಯೂಸ್ ಮಾಡ್ತೀವಿ. ಇದು ಕೂಡ ನಮ್ಮ ಸಿಲೆಬಸ್ಗೆ ಸ್ಟ್ರಕ್ಚರ್ ಇಲ್ಲ. ಡೋಂಟ್ ವರಿ ಅಬೌಟ್ ದಟ್. ಸ್ಟ್ರಕ್ಚರ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಸ್ಟ್ರಕ್ಚರ್ ಇಲ್ಲ ನಮಗೆ. ಸೊ ಸ್ಟ್ರಕ್ಚರ್ ಆಫ್ ಕ್ಲೋರೋಕ್ವಿನ್ ನೋಡಬಹುದು ಇಲ್ಲಿ ನೀವು. ಕ್ಲೋರೋಕ್ವಿನ್ ಸ್ಟ್ರಕ್ಚರ್ ಈ ರೀತಿ ಇರ್ತದೆ. ಕ್ಲೋರೋಕ್ವಿನ್ ಇಟ್ ಹೆಲ್ಪ್ಸ್ ಇನ್ ದ ಟ್ರೀಟ್ಮೆಂಟ್ ಆಫ್ ಮಲೇರಿಯಾ. ಸೊ ನಾವು ವಿಲ್ ಡಿಸ್ಕಸ್ ಅಬೌಟ್ ಕ್ಲಾಸಿಫಿಕೇಶನ್ ಆಫ್ ಹ್ಯಾಲೋಆಲ್ಕೇನ್ಸ್ ಅಂಡ್ ಹ್ಯಾಲೋರೆನ್ಸ್. ಇಲ್ಲಿ ನೋಡಿ, ಕ್ಲಾಸಿಫಿಕೇಶನ್ ಒಳಗೆ ಬಹಳ ಸಿಂಪಲ್ ಆಗಿ ಹೇಳ್ತೀನಿ. ಬೇಸ್ಡ್ ಆನ್ ದ ನಂಬರ್ ಆಫ್ ಹ್ಯಾಲೋಜನ್ ಆಟಮ್. ಇದನ್ನ ಸಣ್ಣ ಹುಡುಗರು ಹೇಳ್ಬೋದು, ಡೋಂಟ್ ವರಿ. ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ ಏನು ಒಂದಿದ್ರೆ ಏನು ಮೋನೋ ಹ್ಯಾಲೋಆಲ್ಕೇನ್ಸ್. ಬಹಳ ಸಿಂಪಲ್ ಅದ, ಒಂದಿದ್ರೆ ಮೋನೋ ಹ್ಯಾಲೋಆಲ್ಕೇನ್. ಸೊ ಎಕ್ಸಾಂಪಲ್ ಏನು ಅಂದ್ರೆ ಇದರಲ್ಲಿ ಯಾವ ಟೈಪ್ ಇದೆ ನೋಡಿ. ಮೋನೋ ಹ್ಯಾಲೋಆಲ್ಕೇನ್ಸ್ ಎಕ್ಸ್ ಇಸ್ ಅಟ್ಯಾಚ್ ಟು sp3 ಹೈಬ್ರಿಡೈಸ್ಡ್ ಕಾರ್ಬನ್. CH3 ಅಂತ ಎಲ್ಲಿ ಕಾಣ್ತದೆ, sp3 ಹೈಬ್ರಿಡೈಸ್ಡ್ ಕಾರ್ಬನ್. ಸೊ ಮೋನೋ ಹ್ಯಾಲೋಆಲ್ಕೇನ್. ಇದು ನೋಡಿ ಡೈ ಹ್ಯಾಲೋಆಲ್ಕೇನ್. ಡೈ ಹ್ಯಾಲೋ ಯಾಕೆ ನೋಡಿ, ಎರಡು ಹ್ಯಾಲೋಜನ್ ಕಾಣಿಸ್ತಾ ಇದೆಯಾ, ಅಂದ್ರೆ ಎರಡು ಅಂದ್ರೆ ಏನು ಡೈ ಹೋದ, ಡೈ ಹ್ಯಾಲೋಆಲ್ಕೇನ್ ರೈಟ್. ಈಗ ಮೂರು ಹ್ಯಾಲೋಜನ್ ತೋರಿಸ್ತೀನಿ ನೋಡಿ, ಮೂರು ಹ್ಯಾಲೋಜನ್ ಇರೋದು. ಸೊ ಟ್ರೈ ಹ್ಯಾಲೋಆಲ್ಕೇನ್ಸ್. ಸಣ್ಣ ಹುಡುಗರು ಹೇಳ್ತಾರೆ, ಇದನ್ನ ಎಲ್ಲೂ ಕೇಳೋದಿಲ್ಲ, ಬಟ್ ಸಿಲೆಬಸ್ ಅಲ್ಲಿ ಕಲಿಸ್ತಾ ಇದೀನಿ ನಾನು, ನೀವು ಕಲಿಬೇಕು ಅಷ್ಟೇ. ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ ಅಷ್ಟೇ, ಬಹಳ ಸಿಂಪಲ್. ಸೊ ರಿಮೆಂಬರ್, ಮೋನೋ ಹ್ಯಾಲೋಆಲ್ಕೇನ್, ಡೈ ಹ್ಯಾಲೋಆಲ್ಕೇನ್, ಟ್ರೈ ಹ್ಯಾಲೋಆಲ್ಕೇನ್ ರೈಟ್. ಇದು ಫಸ್ಟ್ ಕ್ಲಾಸಿಫಿಕೇಶನ್. ಈಗ ನೆಕ್ಸ್ಟ್ ನೋಡಿ, ಈಗ ಇದ್ರೊಳಗೆ ಅರೀನ್ಸ್ ಒಳಗೆ, ಹ್ಯಾಲೋ ಅರೀನ್ಸ್ ಒಳಗೆ ಮೋನೋ ಹ್ಯಾಲೋಆಲ್ಕೇನ್ ಅಂತ ಹ್ಯಾಲೋಅರೀನ್ಸ್ ಅಂತ ಕರಿತೀವಿ ಇದಕ್ಕೆ. ಮೋನೋ ಹ್ಯಾಲೋಅರೀನ್ಸ್, ಮೋನೋ ಸಿಂಗಲ್ ಹ್ಯಾಲೋಆಲ್ಕೇನ್ ಇರೋದ. ಸೊ ಸಿಂಗಲ್ ಹ್ಯಾಲೋಜನ್ ಇದೆ ಎಕ್ಸ್. ಸೊ ನೋಡಿ ಹ್ಯಾಲೋಜನ್ ಆಟಮ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಹೈಬ್ರಿಡೈಸೇಷನ್ ಯಾವ್ದು ಇದರಲ್ಲಿ sp2. ರಿಮೆಂಬರ್ sp2. ವೆರಿ ಗುಡ್. ಸೊ ಡೈ ಹ್ಯಾಲೋಆರಿನ್ಸ್ ವೆರಿ ಸಿಂಪಲ್, ಎರಡು ಹ್ಯಾಲೋಜನ್. ಸೊ ನೋಡಿ ಟ್ರೈ ಹ್ಯಾಲೋಆರಿನ್ಸ್ ನೋಡಿ, ಟ್ರೈ ಹ್ಯಾಲೋಆರಿನ್ಸ್. ಸೊ ಮೂರು ಹ್ಯಾಲೋಜನ್ ಅಷ್ಟೇ, ಮೂರು ಹ್ಯಾಲೋಜನ್. ಇದು ಇಲ್ಲೇ ಇರ್ಬೇಕಂತ ಏನಿಲ್ಲ, ಅದು ಇಲ್ಲಿರ್ಬೋದು, ಇಲ್ಲಿರ್ಬೋದು, ಬಟ್ ಮೂರು ಹ್ಯಾಲೋಜನ್ ಇದೆ ಟ್ರೈ ಹ್ಯಾಲೋರಿನ್ಸ್. ಸೊ ಪಾಲಿ ಹ್ಯಾಲೋರಿನ್ಸ್ ಅಂತ ಹೇಳ್ಬೋದು, ಪಾಲಿ ಮೋರ್ ದನ್ 2 ಮೋರ್ ದನ್ 3 ಅಂತ ಪಾಲಿ ಅಂತ ಹೇಳ್ಬೋದು, ಬಟ್ ಸ್ಟೆಬಿಲಿಟಿ ಅಷ್ಟು ಇರೋದಿಲ್ಲ ಅನ್ನೋದು ಗೊತ್ತಿರಲಿ ಅಷ್ಟೇ. Okay, so this is mono, di, tri, based on, remember, based on first one number of halogen atoms present in the molecule. Remember that. Then second one nodi, based on the sp3 hybrid carbon. Based on sp3 hybrid carbon andre the halogen attached to the carbon which is sp3 hybridized. So anta carbon yenide adana now first classification alkyl halide. Iga navu en kalitivala ee syllabus alli ade alkyl halide. Alkyl halide hege irutade nodi. So alkyl halides are the molecules in which halogen atom is bonded to alkyl group. Alkyl andre remember sp3 hybridized group. Example nodi, rx. r is nothing but alkyl group. alkyl group hege bartade nodi, rh inda one h remove madidre, alkyl group bartade. For example, ch4 ide, one h remove madi, ch3 is alkyl. idu navu enant karitive methyl. Adha riti c2h5 idre ethyl, like this. ಅಂದ್ರೆ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. ಆರ್ ಗ್ರೂಪ್ ಇಸ್ ಅಲ್ಕೇನ್. ಅಲ್ಲಿಂದ ಒಂದು ಹೈಡ್ರೋಜನ್ ತೆಗಿತೀವಿ, ಹೈಡ್ರೋಜನ್ ತೆಗೆದಾಗ ಅದು ಏನಾಗ್ತದ, ಅಲ್ಕೈಲ್ ಅಂತ ಆಗ್ತದೆ. ಇಟ್ ಬಿಕಮ್ ಅಲ್ಕೈಲ್. ರಿಮೆಂಬರ್, ಇಟ್ ಬಿಕಮ್ ಅಲ್ಕೈಲ್. ಓಕೆ, ಸೊ ನೋಡಿ ಅಲ್ಕೈಲ್ ಗ್ರೂಪ್. ಇದು ನೋಡಿ CH3, ಆರ್ದಲ್ಲಿ CH3 ಅಂತ ನೋಡಿದ್ವಿ ನಾವು, CH3 ರೈಟ್, CH3. ಸೊ ಹಿಯರ್ CH3CH3X, ಯು ಕ್ಯಾನ್ ಸಿ CH3CH3X. ನೋಡಿ ಹಾಲೋಜನ್ X ಅಟ್ಯಾಚ್ ಟು sp3 ಹೈಬ್ರಿಡೈಸ್ಡ್ ಕಾರ್ಬನ್. ಇದು sp3 ಹೈಬ್ರಿಡೈಸ್ಡ್ ಕಾರ್ಬನ್. ಸೊ ಇದು ಕೂಡ sp3 ಹೈಬ್ರಿಡೈಸ್ಡ್ ಕಾರ್ಬನ್. ಸೊ ಇವೆಲ್ಲ ಕೂಡ ಅಲ್ಕೈಲ್ ಹೆಲೈಡ್ ಅಂತ ಅನ್ಸ್ಕೊಳ್ತದೆ, ಗೊತ್ತಿರ್ಲಿ. ಸೊ ಅಲ್ಕೈಲ್ ಹೆಲೈಡ್ ಎಕ್ಸಿಬಿಟ್ ಹೋಮೋಲೋಗಸ್ ಸೀರೀಸ್ ವಿತ್ ರಿಸ್ಪೆಕ್ಟ್ ಟು CH2 ಗ್ರೂಪ್. ಸೊ ಒಂದು ಮೋನೋ ಹ್ಯಾಲೋಜನ್ ಅಂತ ನಾವೇನ್ ಹೇಳ್ತೀವಿ, ಅದ್ರ ಹೋಮೋಲೋಗಸ್ ಸೀರೀಸ್ ಕೂಡ ನೀವು ಬರೀಬಹುದು. ಅಂದ್ರೆ ಹೋಮೋಲೋಗಸ್ ಅಂದ್ರೆ ಏನು, ಇದೇ ರೀತಿ ಕಾರ್ಬನ್ ಅನ್ನ ಜಾಸ್ತಿ ಮಾಡ್ಕೋತಾ ಹೋಗಿ, ಕಾರ್ಬನ್ 4 ಇಟ್ಟು X ಇಡೋದು, ಕಾರ್ಬನ್ 5 ಇಟ್ಬಿಟ್ಟು X ಇಡೋದು, ಈ ರೀತಿ. ಸೊ ಅದನ್ನ ನಾವು ಹೋಮೋಲೋಗಸ್ ಸೀರೀಸ್ ಅಂತ ಕರಿಬಹುದು. ದಿಸ್ ಇಸ್ ಅಲ್ಕೈಲ್ ಹೆಲೈಡ್. ಸೊ ಹ್ಯಾಲೋಆಲ್ಕೇನ್ಸ್, ಅಂದ್ರೆ ಇದನ್ನೇ. Alkyl halides are nothing but remember haloalkanes, but ಬೇರೆ ಎಲ್ಲ ಗೊತ್ತಿರಲಿ, haloalkanes. Okay, based on sp3 first is alkyl halide. ಇದರಲ್ಲಿ haloalkanes ಅಥವಾ alkyl halide ಅನ್ನು further classified as primary, secondary, tertiary. ಬಹಳ ಇಂಪಾರ್ಟೆಂಟ್ ಇದು. ಒಂದು ಹೇಳಿ ಇವತ್ತಿನ ಕ್ಲಾಸ್ ಮುಗಿಸೋಣ ಅಂತ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. primary, secondary and tertiary. remember primary, secondary and tertiary. Primary andreno, bhala simple nodi. Primary andreno. Idu bhala kade barta hogtade namage. Primary haloalkenes irbodu, alcohols irbodu, yenadru irbodu. Primary anta word kandre, primary anta kandre nimage yen nenpidabeku? Ondu carbon surrounded by another carbon. Athwa primary andre ondu carbon attached to one carbon. This is primary. Remember, this is primary. Secondary andre, secondary antandreno? Ondu carbon surrounded by two more carbon. Sir, haga hydrogen elli anta kelabodu neevu. So hydrogen elli kanasta illa antele. Hydrogen ella ellide? Hydrogen illa baradilla ashte. Ide, but ide. So one carbon surrounded by two more carbon. Idukku naavu secondary anta karitivi. Tertiary andre one carbon surrounded by three more carbon. Three more carbon. So like this it is tertiary. Remember that. So first nodi primary haloalkanes. So idu Tx idu primary alla gottilla, idu primary alla, primary kin kadime idu. Primary kinta kadime nari. Hange joki helide, don't worry about that. So idu primary kinta kadime. Idu primary nodi, idu primary kanasta ide, idu primary yake nodi, ondu carbon nige attached ide, idu primary, idu primary, x attached to the carbon attached to one more carbon, right? Idu primary gottirli. So in this particular case, hydrogen bonded to carbon which is further bonded to one more carbon is called as primary. Now secondary eno hagadre, secondary nodi, secondary eno? So secondary andre like this, carbon x ide, ee carbon ige r group andre eradu carbon surround ide, ondu carbon ige eradu carbon surround irbeku, to which halogen is attached, called as secondary. Secondary andre bahala simple, ondu carbon idukke eradu more carbon, this is secondary. So ee secondary olaga matte idukku na primary anta karitivvi nodi, idu secondary but iverdu primary. Iverdu primary yake? Because this carbon attached one more carbon, this carbon attached one more carbon, this is primary. Primary idu matra secondary. Gottilli nodi, idu nodi cs3 cs3 cx. So primary idu, secondary nodi, idu primary, idu primary, but ee carbon enide, ee carbon is secondary, x secondary, right? Hydrogen bonded, halogen bonded to carbon which is further bonded to two more carbon is called as secondary. Idunu kuda ellu definition kelodilla, don't worry. Definition on primary andre enu, secondary andre enu anta kelodilla, but gottirbeku, but gottirbeku, very very important, gottirbeku, right? Gottirbeku, right? Nodi tertiary, tertiary andre enu, one more, one carbon surrounded by three more carbon. More carbon kansta idella, r r r andre. Example nodi, like this, one carbon surrounded by three more carbon, so cx. So this is called as tertiary, tertiary haloalkanes. So halogen bonded to further three more carbon atom, three more carbon atom annodu gottilli. So this is about tertiary haloalkanes. So this is about today's class. So mundin class alle matte beti agonante. Allivarigu thank you, have a nice day.